ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ಮಾರ್ನಿಂಗ್ ಬೆಳಗ್ಗೆನೇ ವಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂತ ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದು. ಬಿಸಿ ಇವತ್ತು ನಾವು ಎಲ್ಲರೂ ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಒಂದು ಪೂಜೆ ಇದೆ, ಅದಕ್ಕೋಸ್ಕರ ಎಲ್ಲರೂ ಬೆಳಗ್ಗೆನೇ ಬೇಗ ಎದ್ದು ರೆಡಿ ಆಗಿದ್ದೀವಿ. ನೀವು ಯಾವ ದೇವಸ್ಥಾನ ಅದು, ಇಲ್ಲಿ ಏನು ಪೂಜೆ ಮಾಡಿಸ್ತಾ ಇದ್ದಾರೆ ಅಂತ ನೀವು ತಿಳ್ಕೊಬೇಕು ಅಂತಂದರೆ ಈ ಲಾಗ್ನ ಎಂಟು ತನಕ ನೋಡಿ, ನಿಮಗೂ ಗೊತ್ತಾಗುತ್ತೆ. ಮತ್ತು ಎಲ್ಲರೂ ರೆಡಿಯಾಗಿದ್ದಾರೆ, ನಾನು ರೆಡಿಯಾಗಬೇಕು. ಸೊ ಇವಾಗ ರೆಡಿ ಆಗಿಬಿಟ್ಟು ಔಟ್ಫಿಟ್ ಹೇಗಿದೆ, ಏನು ಡ್ರೆಸ್ ಆಗ್ತಾ ಇದ್ದೀನಿ ನಾನು ಅಂತ ನಿಮಗೆಲ್ಲರಿಗೂ ತೋರಿಸ್ತೀನಿ ಗೈಸ್. ಆಮೇಲೆ ಮಿಸ್ ಮಾಡಿದೆ ನೋಡಿ ಲಾಗ್, ಇದು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅದೆಷ್ಟು ದೂರ ಇದೆ. ದೂರ ಏನಿಲ್ಲ, ಒಂದು 2 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ. ಆ ದೇವಸ್ಥಾನದಲ್ಲಿ ಏನು ಪೂಜೆ ಮಾಡಿಸ್ತಾ ಇದ್ದೀವಿ ಅಂತ ಎಲ್ಲ ನಿಮಗೆ ಗೊತ್ತಾಗಬೇಕು ಅಂತಂದರೆ ಸ್ಕಿಪ್ ಮಾಡಬೇಡಿ. ಓಕೆ ಗೈಸ್, ಬಾಯ್. ರೆಡಿ ಆಗಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಲಾಗ್ಸ್ ವಿತ್ ಲಿಖಿತಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮ್ಗೆ ಆವಾಗಲೇ ಹೇಳಿದ ಹಾಗೆ ದೇವಸ್ಥಾನಕ್ಕೆ ಎಲ್ಲರೂ ಹೊರಟಿದ್ವಿ. ಆ್ಯಕ್ಚುಲಿ 7:30 ಅಷ್ಟರಲ್ಲೇ ಹೋಗಬೇಕಿತ್ತು, ಬಟ್ ಆಟೋದವ್ರು ಬಂದು ಸ್ವಲ್ಪ ಲೇಟಾಯಿತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗುವಷ್ಟರಲ್ಲಿ 8:00 ಆಗಿಬಿಟ್ಟಿತ್ತು. ಈ ದೇವಸ್ಥಾನ ಎಲ್ಲಿರೋದು ಅಂತ ಅಂದರೆ ಫ್ರೆಂಡ್ಸ್, ಮೈಸೂರು ಮತ್ತು ಹುಣಸೂರು ರೋಡ್ ಮಧ್ಯೆ ಊಟಕಳ್ಳಿ ಅಂತ ಅಲ್ಲಿ ಇರೋದು ಈ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಮ್ಮ ಪಾಪುಗೆ ಒಂದು ಹರಕೆ ಇತ್ತು, ಆ ಹರಕೆ ಪೂರ್ತಿ ಮಾಡೋಣ ಅಂತಂದ್ಬಿಟ್ಟು ನಾವು ಫ್ಯಾಮಿಲಿಯವರೆಲ್ಲರೂ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ. ಇದು ಯಾವುದಪ್ಪ ದೇವಸ್ಥಾನ ಅಂತಂದರೆ ಫ್ರೆಂಡ್ಸ್, ಶ್ರೀ ವಿಘ್ನ ವಿನಾಶಕ ದೇವಸ್ಥಾನ. ಆ್ಯಕ್ಚುಲಿ ಫ್ರೆಂಡ್ಸ್, ನನಗಂತೂ ವಿಘ್ನ ವಿನಾಶಕ ಅಂತಂದರೆ ಗಣಪತಿ ಅಂತಂದರೆ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನನಗೆ ಏನೇ ಕಷ್ಟ ಸುಖ ದುಃಖ ಏನೇ ಇದ್ದರೂ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಗಣಪತಿ ನಮಸ್ಕಾರ ಮಾಡ್ಕೊಂಬಂದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದಾಗುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ನಾವು ಈ ದೇವಸ್ಥಾನದಲ್ಲಿ ಏನು ಪೂಜೆ ಇಟ್ಕೊಂಡಿದ್ವಿ ಅಂತಂದರೆ, ಹರಕೆ ಏನಿತ್ತು ಅಂತಂದರೆ ಕುಂಕುಮ ಅಲಂಕಾರ ಮತ್ತು ಮೋದಕ ಸೇವೆ ಮಾಡಿಸ್ತೀವಿ ಅಂತ ಹರಕೆ ಇಟ್ಕೊಂಡಿದ್ವಿ ನೋಡಿ ಫ್ರೆಂಡ್ಸ್, ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾವು ಹೋಗುವಷ್ಟರಲ್ಲಿ ಪುರೋಹಿತರು 108 ಮೋದಕ ಮಾಡಿಸಿದ್ವಿ, ಮೋದಕ ಹಾರ ಹಾಕ್ಬಿಟ್ಟು ಮತ್ತು ಕುಂಕುಮ ಅಲಂಕಾರ ಮಾಡಿಸಿ ದೇವರಿಗೆ ಪೂಜೆ ಮಾಡಿಕೊಟ್ಟು ಆ ದೇವರಿಗೆ ಕೊನೆಯದಾಗ ಮಹಾಮಂಗಳಾರತಿ ಮಾಡಿಬಿಟ್ಟು ಮಾಡಿದರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ನಮಗೂ ಮನಸ್ಸಿಗೆ ಸಮಾಧಾನ ಆಯಿತು. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಶ್ರೀ ವಿಘ್ನ ವಿನಾಶಕನ ನೋಡಿಬಿಟ್ಟು. ನಾವು ಕುಂಕುಮ ಅಲಂಕಾರ ನೋಡ್ಬೋದು ಅಂತ ಕೇಳಿದ್ದಕ್ಕೆ ಅವರು, ಇಲ್ಲ ಮೇಡಮ್ ನಾವು ಹಂಗೆ ಎಲ್ಲ ತೋರಿಸಲ್ಲ, ನಾವು ಸ್ಕ್ರೀನ್ ಹಾಕ್ಬಿಟ್ಟು ಮಾಡ್ತೀವಿ ಅಂತ ಹೇಳಿದರು ಫ್ರೆಂಡ್ಸ್. ಚೆನ್ನಾಗಿತ್ತು. ಮತ್ತು ಅಲ್ಲೇ ಪಕ್ಕದಲ್ಲಿ ಶ್ರೀರಾಂಜನೇಯ ಸ್ವಾಮಿ ದೇವಸ್ಥಾನವೂ ಇತ್ತು ಫ್ರೆಂಡ್ಸ್, ಅಲ್ಲೂ ಪೂಜೆ ಮಾಡಿಸಿದ್ವಿ. ಅವರು ಕೂಡ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ಮತ್ತು ಆಂಜನೇಯಂಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಫ್ರೆಂಡ್ಸ್. ನನ್ನ ಮಗ ಅಲ್ಲಿ ಕಂಬದಿಂದ ಆಟ ಆಡ್ತಾ ಇದ್ದಾನೆ, ಅವನಿಗಂತೂ ಎಲ್ಲೋ ಹೊರಗಡೆ ಬಂದುಬಿಟ್ಟಿದ್ದೀನಲ್ಲ ಅಂತ ಸಿಕ್ಕಾಬಿಟ್ಟೆ ಖುಷಿಯಾಗ್ಬಿಟ್ಟಿತ್ತು. ಎಷ್ಟೇ ಹಿಡಿಯೋಕ್ಕೋದ್ರೂ ಕೈಗೆ ಸಿಗ್ತಾ ಇರಲಿಲ್ಲ. ನನ್ನ ಮಗನಿಗಂತೂ ತುಂಬ ಸಂತೋಷ ಆಗಿಬಿಟ್ಟಿತ್ತು, ತುಂಬ ಆ್ಯಕ್ಟಿವಾಗಿ ಕೂಡ ಆಟ ಆಡ್ತಾ ಇದ್ದ, ನಮಗೂ ಖುಷಿಯಾಯಿತು. ನವಗ್ರಹ ದೇವಸ್ಥಾನವೂ ಇದೆ ಫ್ರೆಂಡ್ಸ್. ಒಂಥರ ಮನಸ್ಸಿಗೆ ಬೇಜಾರಾದಾಗ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬಂದರೆ ಎಷ್ಟೋ ನೆಮ್ಮದಿ ಥರ ಸಿಗುತ್ತೆ ಅಲ್ವ ಫ್ರೆಂಡ್ಸ್. ಅದೇ ರೀತಿ ಇವತ್ತು ನಮಗೆ ನೆಮ್ಮದಿ ಸಿಕ್ತಂಗಾಯಿತು, ಒಂಥರ ಸಂತೋಷ ಆಯಿತು, ಹರಕೆ ಪೂರ್ತಿ ಆಯಿತು ಅಂತ. ನನ್ನ ಮಗ ಮೋದಕ ತಿನ್ನಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿದೆ, ಹತ್ಕೊಂಡು ಮೋದಕನ ಬೇಕೇ ಬೇಕು ಅಂತ ಹಠ ಮಾಡ್ಕೊಂಡು ಇಸ್ಕೊಂಡು ತಿಂತಾ ಇದ್ದಾನೆ. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ನಿಮಗೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೆಯ್ಟ್ ಫಾರ್ ದ ನೆಕ್ಸ್ಟ್ ವೀಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು.